ಇಡೀ ಪ್ರಕರಣ ಸರ್ ಉತ್ತರ ಬರ್ತೀನಿ ನೇರ ಪ್ರಶ್ನೆ ಸರ್ ರಮೇಶ್ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದ್ರ ಬಗ್ಗೆ ನಿಮ್ಮ ರಾಜಕೀಯ ನಡೆ ಈ ರಾಜ್ಯಕ್ಕೂ ಯಾರು ಹೇಳಿದ್ರು ನೀವು ಬರೀ ಔಟ್ಕಂಬರ್ ನೋಡಿ ಸ್ವಾಮಿ ನಾನು ಏನ್ ಎಮೋಷನ್ ಆಗಲ್ಲ ನಾ ಫಾರಂ ಬಂದಿನಿ ಇಂತ ಹೋರಾಟ ಬಾ ಮಾಡಿದೆ ಆದ್ರೆ ಇದೊಂದು ಮಾನಸಿಕ ವ್ಯತ್ಯ ಆಗಿದೆ ನನಗೆ ದೂರ ಕೊಡಕ ಹುಡುಗಾಟ ಅಲ್ಲ ಸ್ವಾಮಿ ಇದು ಹುಡುಗಾಟ ಮಾಡಿ ಹೋಗಿ ತಕ್ಕೊಳ್ಬಾರ್ದಲ್ಲ ಇದನ್ನು ಅಂತ ಆಡಬೇಕಿದೆ ಬಹಳಷ್ಟು ಪಾಪ ದೇಶದಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಬಹಳಷ್ಟು ಹೀನಾಣ ಎಷ್ಟು ಹೀನಾಣ ಯಾರು ಆಗಿಲ್ಲ ಇನ್ನು ಬಹಳಷ್ಟು ಯಾಕೆ ಅಪ್ಲೋಡ್ ಮಾಡಕ್ ಹತ್ತು ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರೆ ನಂಗೆ ಮುಸಕ್ ನೂರಾರು ಕೋಟಿ ಖರ್ಚು ಮಾಡ್ತಾರೆ ತಲೆಗೆ ಬಹಳ ಷಡ್ಯಂತ್ರ ಇದೆ ಅದಕ್ಕೆ ಬೈರಿಂಗ್ ಮಾಡ್ಬೇಕಾದ್ರೆ ಬಹಳಷ್ಟು ಬಹಳ ಸಮಾಧಾನ ಮಾಡ್ಕೊ ದಯವಿಟ್ಟು ಇದರಲ್ಲಿ ನೀವು ಇತರ ರಾಜಕೀಯ ಮಿಕ್ಸ್ ಮಾಡ್ಬೇಕು ದಯವಿಟ್ಟು ಸರ್ಕಾರ ಕೊಡಿ ಆಟದಲ್ಲಿ ಕ್ವಶನ್ ಕೇಳಬೇಡಿ ಇದನ್ನ ಮುಂದಿನದೆಲ್ಲ ರಾಜಕೀಯ ಬಂದ್ರೆ ಹೇಳ್ತೀನಿ ಮೊದಲಿದ್ದು ಟಿವಿಯಲ್ಲಿ ಬೇರೆ ನೀವೇ ಹೇಳಿದ್ರೆ ಟಿವಿ ನೀವು ಟಿವಿ ಆಂಕರ್ ಮಾತಾಡಿದ್ರೆ ನಾ ಕೇಳಿದ್ರೆ ರಮೇಶ್ ಜಾರಿಗೆ ಮಂತ್ರಿ ಕೂಡ ರಾಜನ ಕೂಡ ರಷ್ಟ ಉದ್ದೇಶಿತ್ತು ಸಫಲ ಆಗಿದೆ ಮುಗಿದೈತೆ ನೀವೇ ಹೇಳಿದ್ರೆ ನಾ ಕೇಳಿ ನಾ ಹೇಳಿಲ್ಲ ನೀವೇ ಟಿವಿಯಲ್ಲಿ ದಿನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ ಐದು ಕೋಟಿ ಕೊಟ್ಟರೆ ಹುಡುಗಿ ಐವತ್ತು ಲಕ್ಷ ಅಲ್ಲ ಐದು ಕೋಟಿ ವಿದೇಶದಲ್ಲಿ ಎರಡು ಬಿಡ ಅಪಾರ್ಟ್ಮೆಂಟ್ ಕೊಡಿಸಿ ನಂಗೆ ಮಾಹಿತಿ ಇದೆ ಕನ್ಫರ್ಮ್ ಇಲ್ಲ ಎಲ್ಲ ಬರಬೇಕು ಸರ್ ತನಿಖೆ ನಡೀತಾ ಇದೆ ಇವತ್ತೇನೋ ಹುಡುಕ್ತಾ ಇದಾರೆ ನಿಮ್ಮ ಇನ್ಫಾರ್ಮೇಶನ್ ಪ್ರಕಾರ ಇವತ್ತು ಎಲ್ಲಿದ್ದಾರೆ ಏನೋ ಸುದ್ದಿಗೋಷ್ಠಿ ಮಾಡಬೇಕಾದ್ರೆ ಒಂದು ಸಿಬಿಐ ತನಿಖೆಗೆ ವಹಿಸಬೇಕು ಎರಡನೇದು ಈ ಷಡ್ಯಂತ್ರ ಆಗಿರುವಂತದ್ದು ಬೆಂಗಳೂರಿಂದ ಬೆಳಗಾವಿವರೆಗೂ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಇರಬಹುದು ಇರಾಕಿಲ್ಲ ಗೊತ್ತಿಲ್ಲ ನಾನು ಈಗ ಬಾಲಚಂದ್ರ ಜಾರಕಿಹೊಳಿ ಒಂದೊಂದು ಶಬ್ದಕ್ಕೆ ನಂಬಿದ್ದೇನೆ ಒಂದೊಂದು ಶಬ್ದ ಅವ್ರು ಏನ್ ನಂಬಿದ್ರೆ ದಯವಿಟ್ಟು ಏನಾಗಿ ಕೃಷಿ ಕೇಳಿ ನಾನು ದಯವಿಟ್ಟು ಬಿಜೆಪಿ ಇಲ್ಲ ಒಬ್ಬಿಬ್ಬರು ಮಾತ್ರ ಅದರವರು 2, 3, 4 ಹೇಳಕ್ ಬರುದು ಸ್ವಾಮಿ ಕೋರ್ಟ್ ನಮ್ಮ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಇಬ್ಬರು ಸೀನಿಯರ್ ಲಾಯರ್ ಬರುತ್ತಾರೆ ಸರ್ ಸರ್ ಬಾಲಚಂದ್ರ ಜಾರಕಿಹೊಳಿ ಅವರು ಇದೇ ಹೇಳಿದ್ರು 2+3+4 ಅಂತ ಹೇಳಿ ಅದನ್ನು ಯಾರು ಅಂತ ಸಿಕ್ಕಿದೆ ಅಂತ ಹೇಳಾದ್ಮೇಲೆ ಹೇಳ್ಬೋದಲ್ಲ ಸರ್ ಎರಡು ಇದು ಒಂದು ಇಷ್ಟು ಕ್ವಶನ್ ಎರಡು ಹೇಳ್ತೀನಿ ಬೆಂಗಳೂರಲ್ಲಿ ಎರಡು ಸ್ಥಳದಲ್ಲಿ ಆಗಿದೆ ಇದು ಷಡ್ಯಂತ್ರ ಒಂದು ಯಶವಂತಪುರ ಅಕ್ಕಪಕ್ಕದಲ್ಲಿ ಒಂದು ಊರಿಮೇಲೆ ಅಕ್ಕಪಕ್ಕದಲ್ಲಿ ಒಂದು 4ನೇ ಫ್ಲೋರ್ ಒಂದು 5ನೇ ಫ್ಲೋರ್ ಇಷ್ಟು ಹೇಳ್ತೀನಿ ಕೇಳ್ಕೊಳ್ಳಿ ನಂಬರ್ ಸಿಗೋದು ಹೇಳಲ್ಲ ಓರೇಲ್ ಅಕ್ಕಪಕ್ಕದಲ್ಲಿ 5ನೇ ಫ್ಲೋರ್ ಅಲ್ಲಿ ಯಶವಂತ ಪೊಲೀಸ್ ಅಕ್ಕಪಕ್ಕದಲ್ಲಿ 4ನೇ ಫ್ಲೋರ್ ಅಲ್ಲಿ ಇಷ್ಟು ತಿಳ್ಕೊಳ್ಳಿ ಪರ್ಮಿಷನ್ ಕೊಟ್ಟಿರಕ್ಕಿಲ್ಲ ಈ ಪ್ರೆಸ್ ಮಾಡಕ್ಕೆ ಮಾಡಕೂಡದು ಅಂತ ಆದ್ರೂ ಸಹ ನಾನು ರಾಜ್ಯ ತಪ್ಪು ಬಂದ್ಕೊತಿದ್ದೆ ನಾನು ಇಲ್ಲಿ ಷಡ್ಯಂತ್ರ ನೀವೇ ಷಡ್ಯಂತ್ರ ಮಾಡಬಹುದು ಸ್ವಾಮಿ ಬಹಳ ಸೆನ್ಸಿಟಿವ್ ಮ್ಯಾಟರ್ ನನ್ ಕೋಪಿಸ್ಬಿಡಿ ನಮ್ ರಾಜಕೀಯ ಬರ್ತೈತಿ ಹೋಗ್ಬೋದು ಮಂತ್ರಿ ಹಾಕೊಂಡ್ಬಿಡ್ತು ಬೇರೆ ವಿಷಯ ನನ್ನ ಕುಟುಂಬದ ಹಿನ್ನೆಲೆ ವಾಪಸ್ ಬರ್ಬೇಕು ನನಗೆ ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನನ್ನ ಕುಟುಂಬದ ದೊಡ್ಡ ರಾಜ್ಯ ಮಂಡಿತ ನಮ್ದು ನಮ್ಮ ಕುಟುಂಬ ವಾಪಸ್ ಬರಬೇಕು ರಾಜಕೀಯವಾಗಿ ನಿಮ್ಗೆ ಎರಡು ಕಡೆನೂ ಕೂಡ ಶತ್ರುಗಳಿದ್ದಾರೆ ನಿಮ್ಮ ಪಕ್ಷದಲ್ಲೂ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಇದ್ದಾರೆ ಕೇಳಕೋಬೇಡಿ ಒಬ್ಬ ಮಾನಾಗಿ ಚೊಲೆ ಮಾಡಿದ ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆಯನ್ನು 3 ತಿಂಗಳು ನಡೆಸಲಿದ್ದ ಈ ರಾಜ್ಯ ಜನರಲ್ಲಿ ಮೆಚ್ಚುಗೆ ನಡೆಸಿದೆ ನಾನು ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನನಗೆ ಕುತಂತ್ರ ಮಾಡಿ ಇದನ್ನ ಮಾಡಿದ್ದಾರೆ ನಾನು ಕಳೆದ 4-5 ದಿವಸ ನಾನು ನೋಡಿದ್ದೇನೆ ಟಿವಿ ನೀವನ್ನ ಫಿಲ್ಮ್ ಮಾಡಿ ನೀವನ್ನ ಹೀರೋ ಮಾಡಿದ್ರೆ ನಾನು ಈ ರಾಜೀನಾಮೆ ನಾನು ಸ್ವಂತ ನಿರ್ಣಯ ಯಾರನ್ನೂ ಕೇಳಬೇಕಿಲ್ಲ ಅವತ್ತು ಸಾಯಂಕಾಲ 6ವರೆಗೆ ನಾನು ಚಾಮುಂಡಿ ದರ್ಶನ ತಗದ ತಕ್ಷಣ ನಂಗೆ ಫೋನ್ ಬಂತು ನಾನು ಬಹಳ ಅವತ್ತು ನೊಂದೆ ನಾನು ಸ್ವಲ್ಪ ಮಾಡಿಸಿಕೊಂಡು ನೊಂದೆ ಅಲ್ಲಿಂದ ದೇವರ ಸನ್ನಿಧಿಯಲ್ಲಿ ನಾನು ಏನ್ ಬೇಕು ದೇವ್ರು ಬಿಡ್ಕೊ ಅಂದ್ರೆ ಅಲ್ಲೇ ರಾಜ ಕೊಡೋಣ ನಾನು ಅಲ್ಲೇ ರಾಜ ಕೊಡೋಣ ಆ ಕೊಟ್ಟರೆ ಏನಾಗುತ್ತೆ ತಪ್ಪು ಮಾಡಕ್ಕಂತ ನಾನು ಒಂದು ನೈಟ್ ತಡೆದೆ ನಾನು ಒಂದು ರಾತ್ರಿ ಇದರಿಂದ ಔಟ್ಕಮ್ ಏನು ಬರ್ತದೆ ನೋಡಕ್ ಒಂದು ರಾತ್ರಿ ನಾನು ಬಹಳ ಮಾನಸಿಕವಾಗಿ ಗಟ್ಟಿಯಾಗಿ ನಾನು ತಡೆದೆ ಆಮೇಲೆ ನಾನು ಯಾರು ಮುಖ್ಯಮಂತ್ರಿ ಕೇಳಲಾನ ಯಾರು ರಾಜಕೀಯ ಕೇಳಲ್ಲ ನಾನು ಸ್ವತಃ ನಿರ್ಣಯ ಒಂಬತ್ತು ಗಂಟೆಗೆ ನಾನು ಬಾಲಚಂದ್ರ ನಮ್ಮ ಸೋದರ ಮನೆಗೆ ಬಂದ ನೈರೋಳಿ ತಿಂಡಿ ಮಾಡಿದ್ರು ಕೇಳ್ದ ನೀನು ಮನಸ್ಸಿನ ಏನಾದ್ರು ಕೇಳ್ದ ಬಾಲಚಂದ್ರ ನೀನು ಎಲ್ಲ ಒಂದು ಶಬ್ದ ಸೇರ್ಸತ್ತಿರು ನಾನು ನಿನ್ನ ಮನಸ್ಸಿನ ಏನಾದ್ರು ಕೇಳ್ದೆ ನಾನು ರಾಜ ಕೊಡ್ತೇನೆ ಯಾಕೆ ಇಂಥ ಅಪಾರ್ಟ್ಮೆಂಟ್ ನಂಗೆ ಪಕ್ಷಕ್ಕೆ ಮುಜುಗ ಆಗಲ್ಲ ನಾನು ಇಷ್ಟು ಕಷ್ಟಪಟ್ಟು ಸರ್ಕಾರ ಮಾಡಿದ್ದೀನಿ ನನ್ನಿಂದ ಸರ್ಕಾರ ಸುತ್ತಿರೋದ್ರೆ ನಾನು ಮುಂದುವರೆದ್ರೆ ರಾಜ ಕೊಡ್ತೇನೆ ನಾನು ಸ್ವಂತ ನಿರ್ಣಯ 9 ರಾಜ ಕೊಟ್ಟೆ ನಾನು ಮುಂಜಾನೆ 9:30 ಅದು ಬಂದದ್ದು 1 ಹೊರಗೆ ನಾ 9 ರಾಜ ಕೊಟ್ಟೇನೆ
ಕೊಟ್ಟು ನೇರವಾಗಿ ಒಂಬತ್ತುವರೆ ಊರು ಹೋಗಿದ್ದೆ. ಈಗ ನಿನ್ನ ರಾತ್ರಿ ಬಂದ ಇಲ್ಲೇ ರಾಜಕೀಯ ಏನು ಗೊತ್ತಿಲ್ಲ ನನಗೆ, ಇಲ್ಲಿ ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ. ನಾನು ಕಾನೂನು ನಮ್ಮ ಬಲ್ಚೆ ಜಾರಿಗೆ ಏನ್ ನಿರ್ಮಿತು ಅದಕ್ಕೆ ನಾನು ಬಂದಿದ್ದೇನೆ. ಅವ್ರು ಏನು ಯಾವ ಇನ್ಕ್ವೈರಿ ಮಾಡ್ಕೊಂಡು ನಾನು ಕೊಡೋದು ನಾನು ಬಂದಿದ್ದೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿ ಹಾಗೂ ನನ್ನ ಮಕ್ಕಳು, ನನ್ನ ಸಹೋದರರು, ನನ್ನ ಹಿತೈಷಿಗಳು, ನನ್ನ ಸಂಬಂಧಿಕರು ಹಾಗೂ ನನ್ನ ಕೇಂದ್ರ ಜನತೆ, ಬೆಳಗಾವಿ ಜಿಲ್ಲೆಯ ಮೂಲೆ ಮೂಲೆ ಇದ್ದಂಥ ಜನತೆ, ರಾಜ್ಯದ ಜನತೆ ಎಲ್ಲರೂ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಪರವಾಗಿ ಪ್ರಯತ್ನಿಸಿದ್ದು ಅವರಿಗೆ ಹೃದಯಪೂರ್ವಕ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನನ್ನ ರಾಜ್ಯದ ಮುಖ್ಯ ಯಡಿಯೂರಪ್ಪ ಅವರು, ನನಗೆ ಧೈರ್ಯ ತುಂಬಿದಂಥ ಕುಮಾರಸ್ವಾಮಿ ಅವರು, ಎಲ್ಲ ಪಕ್ಷದ ಸರ್ವಪಕ್ಷ ಇದರಲ್ಲಿ ಎಲ್ಲ ಪಕ್ಷದ ನಾಯಕರು ಇವತ್ತಿನವಾಗಿ ನನ್ನ ಏನು ನನಗೆ ತೇಜಸ್ವಿ ಮಾಡಿದೆ. ಇವತ್ತು ನಾನು ಮಾನಸಿಕವಾಗಿ ಧೈರ್ಯ ಕೊಟ್ಟಕ್ಕೆ ಅವರೆಲ್ಲರಿಗೂ ಅಭಿನಂದನೆ. ವಿಶೇಷವಾಗಿ ಮುಖ್ಯಮಂತ್ರಿಯವರು ನನ್ನ ಫೋನ್ನಲ್ಲಿ ಹೇಳಿದ ವಿಷಯ ಬ್ಯಾರಿಂಗ್ ಪಕ್ಷ ಕೊಡೋದಿಲ್ಲ, ಅವರಿಗೆ ವಿಶೇಷವಾಗಿ ಕರ್ತಂತೆ. ಮತ್ತು ಕುಮಾರಸ್ವಾಮಿ ಅವರಿಗೆ ನನ್ನ ಮನೋಧೈರ್ಯ ತುಂಬಿದ ಕುಮಾರಸ್ವಾಮಿಗೆ ಎಷ್ಟು ಕರ್ತವ್ಯ ಸಲ್ಲಿಸ ಕಡಿಮೆ. ಮತ್ತು ಎಲ್ಲ ಪಕ್ಷ ಶಾಸಕರಿಗೆ, ಎಲ್ಲ ಪಕ್ಷ ನಾಯಕರಿಗೆ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಬಯಸ್ತೇನೆ. ಮತ್ತು ವಿಶೇಷವಾಗಿ ಈ ಸಿಡಿ 100% ನಕಲಿ, ಈ ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸೇರಿಸಿದ ಜನರು 2+3+4 ನಮ್ಮ ಸೋದರ ಹೇಳಿದಂತ ಮಾತಿಗೆ ಇವತ್ತಿಗೆ ಬರ್ತಿದ್ದೇನೆ. ಮತ್ತು ಮುಂದಿನ ಬಾಲ್ಚಿನ ಜಾರಿಗೆ ಏನು ನಿರ್ಣಯ ತಗೊಂಡು ಬರ್ತಿದ್ದೇನೆ. ನಾನು ಒಂದು ಅವ್ರು ಹೇಳಿದ ಒಂದು ಶಬ್ದಕ್ಕೆ ನಾನು ಬರ್ತಿದ್ದೇನೆ. ಅವ್ರು ಏನು ನಿರ್ಣಯ ಕೊಡ್ತಾರೆ, ಅವ್ರು ಯಾವ ಇನ್ಕ್ವೈರಿ ಕೊಡ್ದಾಗ ನಾನು ಸೇವೆ ಮಾಡಲಿಕ್ಕೆ ರಚಿಸಿದ್ದೇನೆ. ಅದನ್ನು ಅಪರಾಧ ಸ್ಥಾನ ವಿಷಯದಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಅಪರಾಧ ಸ್ಥಾನ ಅಂದ್ರೆ ಅವ್ರು ಮಾಡಿದ, ನಾ ಅಪರಾಧ ಅಲ್ಲ, ನಾ ನಿರಪರಾಧಿ. ಒಂದು ವಿಶೇಷವಾಗಿ ಇವತ್ತು ನಾವು ಒಂದು ಘಟನೆ ನೆನೆಸ್ತೇನೆ. ಈ ಸಿಡಿದು ಮೊದಲು 4 ತಿಂಗಳು ಗೊತ್ತದೆ ನನಗೆ, 4 ತಿಂಗಳು ಇದನ್ನು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಾ ಮಾತ್ರ ತಗೋಬೇಕು. 4 ತಿಂಗಳು ನಂಗೆ ಗೊತ್ತಿತ್ತು. ನಮ್ಮ ಸಹೋದರ ಬಾಧ್ಯ ಜಾರಕಿಹೊಳಿ 4 ತಿಂಗಳು ಇದೇ ಎಕ್ಸ್ ಎಮ್ ಎಲ್ ಎ ನಾಗರಾಜ ಕಳಿಸಿ ಒಂದಲ್ಲ 2 ಸಲ ಬಾಧ್ಯ ಜಾರಕಿಹೊಳಿ ಕೇಳಿದ ನನಗೆ. ನಾ ಇನ್ನ ತಪ್ಪ ಮತ್ತು ಇದು ವಿಶೇಷವಾಗಿ ಎಲ್ಲ ಯಾಕಂದ್ರೆ ನಾವು 4 ತಿಂಗಳು ಮಾಡಿದ್ರೆ ನಾ ಹೆದರಿದ್ದೆ ಅಂದ್ರೆ ಅದನ್ನ ಏನ್ ಬೇಕಾ ಮಾಡ್ಬೋದಿತ್ತು. ಒಂದಲ್ಲ 2 ಸಲ ಬಾಲ್ಚಿಂದರ್ಗಳು ಎಕ್ಸ್ ಎಮ್ ಎಲ್ ಎ ಮುಖಾಂತರ ಕೇಳಿಸಿದ್ರು. ನಾ ಇಲ್ಲತ್ತಿದ್ದೆ. ಮತ್ತೆ 26 ಮೊದಲೇ ಫೋನ್ ಬಂತು ನನ್ನ ಹೈಕಮಾಂಡ್ ಅಂದ್ರೆ ನನಗೆ ದೇಶಗಳು 26 ಗಂಟೆ ಮೊದಲು, ನಾಳೆ 5-6 ಗಂಟೆಗೆ ನಿಮ್ಮದು ಸ್ಟೇಡಿಯಂ ಬೇರೆ ಆದದೆ, ನೀ ಹೆದರಬೇಡ, ಏನ್ ಕಾನೂನು ಏನಂತ ಅಂದ್ರೆ ಆದ್ರೂ ಮಾಡ್ಲಿಲ್ಲ. 26 ಮೊದಲು ನಂಗೆ ಫೋನ್ ಬಂದಿತ್ತು ನಾಳೆ 5-6 ಗಂಟೆಗೆ ನಿಮ್ಮದು ಸ್ಟೇಡಿಯಂ ಅಂತ ಷಡ್ಯಂತ ಮಾಡಿ. ಅವರು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ. ಅವ್ರು ಅಂದ್ರೆ ಹಿಂಗೆ ಮಾಡಾದ್ರು ನೀವು ಧೈರ್ಯದಿಂದ ಕಾನೂನು ರೀತಿಯೆಲ್ಲ ತಯಾರಿ ನಾನು ಮೊದಲೇ 26 ಗಂಟೆ ಮೊದಲು ಗೊತ್ತಿತ್ತು. ಆದ್ರೆ ನನಗೆ ನಂಗೆ ಧೈರ್ಯ ಇತ್ತು. ಅದೇ ಮುಖ್ಯಮಂತ್ರಿ ಅವ್ರು ಮುಂಜಾನೆ 10 ಗಂಟೆ ಮೀಟಿಂಗ್ ಮಾಡಿದ್ನ, ಅದೇ ಗೃಹ ಸಚಿವನ ಪಕ್ಕದಲ್ಲಿ ಇದ್ದಾನೆ, ನನಗೆ ಹೆದರಿಗಿದ್ದು ಮಾತಾಡ್ತಿದ್ನೆ. ನನಗೆ ಹೆದರಿಗಿತ್ತು ಅಂದ್ರೆ ಅದು ತಪ್ಪು ಮಾಡಿದ್ರೆ ಬೊಮ್ಮಾಯಿನ ಬಾಜು ಬಂದು ತಾಸು ಕೂತಾರೆ ಮುಖ್ಯಮಂತ್ರಿ ಮುಂದೆ ಕೂತಾನೆ ಇಲಾಖೆಗೆ ಮೀಟಿಂಗ್ ನಡೆದಿದೆ. ನನಗೇನು ನನ್ನ ಸಂಕೋಚ ಬೋಣಿಲ್ಲ, ನನ್ನಲ್ಲಿ ಯಾವುದೇ ಹೆದರಿಕಿಲ್ಲ. ನೇರವಾಗಿ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬ್ಯಾಗ್ ತಗೊಂಡು ರಾಜಕಾರಣ 4 ತಿಂಗಳಿಂದ ನಿಮಗೆ ಗೊತ್ತಿತ್ತು ಅಂತಿದ್ದಾರೆ. ಎಕ್ಸ್ ಎಮ್ ಎಲ್ ಎ ಅವರು ಬಂದು ನಿಮ್ಮನ್ನ ಭೇಟಿ ಮಾಡಿದ್ರು, ಮಾತುಕತೆ ಮಾಡಿದ್ರೆ ಏನ್ ಮಾತುಕತೆ ಐತೆ ಅಂದ್ರೆ ಮಾತುಕತೆ ಮಾಡ್ಕೊಳ್ಳಿ, ಹಣ ಕೊಡಿ ಅಂತ ಏನಾದ್ರು ಕೇಳಿದ್ರೆ ಏನ್ ಮಾಡಿ ಏನಾಗಿತ್ತು ಸರ್ ಮಾತುಕತೆ? ಕೇಳಿದ ನಮ್ಮ ಸೋದರ ಕೇಳಿದ ಹಿಂಗ ನಿನ್ನೆ ಷಡ್ಯಂತ್ರ ಮಾಡದಂತೆ ಮೆಸೇಜ್ ಬಂದಿ ಐತೇನಾ ಸಾಧ್ಯ ಇಲ್ಲಪ್ಪಣ ಅಂತ ಹೊಲಸು ಮಾಡಕ್ ಹೋಗಿಲ್ಲ. ನಂಗೆ ಗೊತ್ತಿಲ್ಲ, ಇವನು ಮುಂದೆ ಹೇಳಿದ್ದೀನಿ ಇಲ್ಲೇ ಇದಾರ ಕೇಳಿ ಒಂದಲ್ಲ 2 ಸಲ ನೋಡಿದ್ರೆ ನಾನು ಹಿಂದ್ಕಲೇ ನಾನು ಇದ್ರವಾಗ ಯಾವ್ದೋ ನಾನು ಬೈ ಎಲೆಕ್ಷನ್ ಒಂದು ವರ್ಡ್ ಬಿಟ್ರು ನಾ ಫೇಸ್ ಮಾಡಿದೆ ಹಂಗ ನಾ ಧೈರ್ಯ ಐತೆ. ನೋಡ್ರಿ ಅವ್ರ ಪಾಪ ಹೋದ ನಾನು ಅದಂತ ಅನ್ಯಾಯ ಅವಾಗ ಆಗ್ಬಾರ್ದಲ್ಲ. ಹೌದು ನಿಮ್ಮ ವಿರುದ್ಧ ಜೈಲು ಹಾಕ್ಸೋದು ಜೈಲು ಹಾಕ್ಸ್ತಾರೆ.